Praise the Lord. Hallelujah. Hallelujah. Praise the Lord. Praise the Lord. പ്രഭു യേശുവിന്റെ പ്രിയ സഹോദര സഹോദരിയരെ, ദൈവര മക്കളെ, ഇഗോ സ്വാമി നിമ സന്നിധിയിൽ നാവെല്ലാവരും ഒന്നായി സേവിതേവ നാവെല്ലാവരും ഒന്നായി സേവിതേവ ഔൻ സ്വാമി നിമനെ സ്തുതിച്ചുതക്കായി നിമനെ ആരാധിച്ചതക്കായി നിമനെ മഹിമപ്പെടുത്തതക്കായി നിമനെ ഗൗരവിച്ചതക്കായി വീരെ പ്രഭു യേശുവിന്റെ നാമത്തിൽ നിമ്മെല്ലാവരും സ്വാഗതിസുത്തേനെ പ്രഭു യേശുവിന്റെ നാമത്തിൽ നിമ്മെല്ലാവരും നാനു സ്വാഗതിസുത്തേനെ ഈശ്വരവി ആരാധനയിലെ ബന്നി പ്രഭു യേശുവിനെ ആരാധിച്ചോണം ബന്നി പ്രഭു യേശുവിനെ സ്തുതിച്ചോണം ബന്നി പ്രഭു യേശുവിന്റെ നാമനു മഹിമപ്പെടുത്തോണം ബന്നി രാജാദി രാജനെന്ന ദേവാദി ദേവനെന്ന ഇഹപരലോകത ഒടിയനെന്ന രക്ഷകരെന്ന ജീവോദ്ധാരകരായ പ്രഭുവെന്ന അവരെല്ലാവരും ആരാധിച്ചോണം പൂർണ്ണ മനസ്സിനിന്ന പൂർണ്ണ ഹൃദയത്തിന്ന പൂർണ്ണ ശക്തിയിന്ന പൂർണ്ണ ആത്മദിന്ന ശിരമാകുത്ത നാം ആരാധിച്ചോണം പ്രിയ ദൈവ പ്രജകളായി നാവിദ്ദേവ ദൈവര മക്കളായിദ്ദേവ നാവ് ദൈവനിന്ന കരവൊന്നിനന്ത മക്കളെ നാവാഗಿದ್ದೇವೆ ಬನ್ನಿ ಹಾಡುವ ಅರಸುವ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ಪ್ರಿಯರೇ ನಿಮ್ಮೆಲ್ಲ ಮಿತ್ರರನ್ನ ಆಗಮಿಸಿರಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳನ್ನ ನಿಮ್ಮ ಕುಟುಂಬದವರನ್ನ ಕರೆಯಿರಿ ಆರಾಧಿಸುವ ಆರಾಧಿಸುವ ಸ್ತುತಿಸುವ ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಸಜ್ಜನರೇ ಪ್ರಭುವನ್ನು ಕೀರ್ತಿಸಿರಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ ದಶದಂತಿ ವಾದನಗಳಿಂದ ವಾದನೆಗಳಿಂದ ಆ ದೇವರನ್ನು ಸ್ತುತಿಸು ಎಂಬುದಾಗಿ ಹೇಳುತ್ತಾರೆ ಕಿನ್ನರಿಗಳಿಂದ ನಿನ್ನ ದೇವರನ್ನು ಸ್ತುತಿಸು ಎಂಬುದಾಗಿ ಹೇಳುತ್ತಾರೆ ಹೌದು ಪ್ರಿಯರೇ ತಮ್ಮಟೆಗಳಿಂದ ದೇವರನ್ನು ಸ್ತುತಿಸು ಎಂದು ಹೇಳುತ್ತಾನೆ ಮದ್ದಾಣೆಗಳನ್ನು ಬಳಿಯುತ್ತಾ ದೇವರನ್ನು ಸ್ತುತಿಸು ಎಂದು ಹೇಳುತ್ತಾ ಇದ್ದೇನೆ ಹೌದು ಪ್ರಿಯರೇ ದೇವರನ್ನ ಸ್ತುತಿಸಬೇಕು ದೇವರನ್ನ ನಾವು ಸ್ತುತಿಸುವಂತಹ ಮಕ್ಕಳು ದೇವರ ಪ್ರಸನ್ನತೆಯಲ್ಲಿ ಒಂದಾಗುವಂತಹ ಮಕ್ಕಳು ಆ ದೇವರೊಂದಿಗೆ ಸೇರುವಂತಹ ಸಮಯವಾಗಿದೆ ದೇವರ ನಮ್ಮೊಡನೆ ವಾಸ ಮಾಡುವ ಸಮಯವಾಗಿದೆ ನಮ್ಮ ಮಧ್ಯದಲ್ಲಿ ದೇವರು ಇಳಿದು ಬರುವಂತಹ ಸಮಯವಾಗಿದೆ ನಿನ್ನ ಕುಟುಂಬದಲ್ಲಿ ಇಂದು ಪವಿತ್ರ ಆತ್ಮನು ಇಳಿದು ಬರುವಂತಹ ಸಮಯ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳುವಂತಹ ಸಮಯ ಒಂದನ ಸಹೋದರನೇ ಒಂದನ ಸಹೋದರಿಯೇ ಇಗೋ ಈ ಕ್ಷಣವನ್ನು ನಿನ್ನ ಪ್ರಭುವಿಗೆ ಸಮರ್ಪಿಸು ನಿನ್ನ ಎಲ್ಲಾ ಭಾರಗಳನ್ನು ಸಮರ್ಪಿಸು ಕೃತಜ್ಞತಾಪೂರ್ವಕವಾಗಿ ಇಗೋ ನಿನ್ನ ಜೀವನವನ್ನು ಸಮರ್ಪಿಸು ನಿನ್ನ ದೇವರು ನಿನ್ನ ಕೃಪೆಯಿಂದ ನಿನ್ನ ಆಶೀರ್ವದಿಸುವಂತಹ ಸಮಯ ಆ ಯೇಸುವನ್ನ ಕರಿ ನಿನ್ನ ಜೀವನಕ್ಕೆ ಕರಿ ಯೇಸುವನ್ನ ಕರಿ
Thank you, Jesus. Praise you, Jesus. Thank you, Master. Praise the Master. ನುಡಿಗಳಿಂದ ಹಾಡುವ ನಮ್ಮ ಸ್ವರವೆತ್ತಿ ಹಾಡುವ ಪೂರ್ಣ ಮನಸ್ಸಿನಿಂದ ಹಾಡುವ ಪೂರ್ಣ ಶಕ್ತಿಯಿಂದ ಹಾಡುವ ವಿಶ್ವಾಸದಿಂದ ಹಾಡುವ ಯೇಸುವೇ ನೀನೇ ನನ್ನ ಜಗತ್ ನೀವೇ ನನ್ನ ರಕ್ಷಕರು ಯೇಸುವೇ ನೀವೇ ನನ್ನ ಸಕಲವು ಯೇಸುವೇ ನೀವೇ ನನ್ನ ದೇವರು ಯೇಸುವೇ ನೀನಿಲ್ಲದೆ ನಾನಿಲ್ಲ ಸ್ವಾಮಿ ಸ್ವಾಮಿ ನೀವಿಲ್ಲದೆ ನನಗೇನು ಇಲ್ಲ ಸ್ವಾಮಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಸ್ವಾಮಿ ನನಗೆ ಆಗಮಿಸಿರಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ನನ್ನನ್ನು ತುಂಬಿರಿ ಸ್ವಾಮಿ ಯೇಸುವೇ 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 ನನ್ನನ್ನು ನನ್ನ ಜೀವನವನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ಯೇಸುವೇ ನನ್ನನ್ನು ನನ್ನ ಬಲಹೀನತೆಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ಯೇಸುವೇ ನನ್ನನ್ನು ನನ್ನಲ್ಲಿರುವಂತಹ ಕೊರತೆಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ಯೇಸುವೇ 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 ಶಬ್ದದಿಂದ ನಾನು ನಿಮ್ಮನ್ನು ಹಾಡುತ್ತೇನೆ ಸ್ವಾಮಿ ಶಕ್ತಿಯಿಂದ ನಿನ್ನನ್ನು ಸ್ತುತಿಸುತ್ತೇನೆ ಎಂಬುದಾಗಿ ಹಾಡೋಣ ಪ್ರಿಯರೇ Thank you, Jesus. Praise you, Jesus. ನಿನ್ನ ಪಾದ ಸೇರುವವರೆಗೂ
Deva stuti suvina,
ದೇವ ಜಪಿಸುವೆ ನಾ ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಯೇಸುವೆ ನಿನ್ನ ಪಾದ ಸೇರುವವರೆಗೂ ಯೇಸುವೆ ನಿನ್ನ ಪಾದ ಸೇರುವವರೆಗೂ ಆಮೇನ್ ಹರಣೀಯ ಸ್ತುತಿರಾಜ ನನ್ನ ಎಲ್ಲ ಅವಮಾನದ ಹಿಂದೆ ನನ್ನ ನಿನ್ನ ದೂಷಣೆಗಳ ಹಿಂದೆ ನನ್ನ ಸಹೋದರ ಸಹೋದರಿ ನಿನ್ನ ಎಲ್ಲ ಅವಮಾನಗಳ ಹಿಂದೆ ದೂಷಣೆಗಳ ಹಿಂದೆ ದೂಷಣದ ಸಮಯದಲ್ಲಿ ಇಗೋ ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ಬಲಪಡಿಸುವಂತ ನಿನ್ನ ಪ್ರಭು ಯೇಸು ಹೌದು ನೀನು ಕೂಗಿ ಕರೆಯುವಾಗ ಕಣ್ಣೀರಿನಿಂದ ಅಪ್ಪಾ ಎಂದು ಕರೆಯುವಾಗ ಯೇಸುವೇ ಎಂದು ಕರೆಯುವಾಗ ನಿನ್ನನ್ನು ಹುಡುಕಿ ಬರುವಂತಹ ನಿನ್ನ ಯೇಸು ನಿನ್ನ ಜೊತೆ ಇರುವಂತಹ ಯೇಸು ಈ ಪವಿತ್ರವಾದ ಶಿಲುಬೆಯ ಆರಾಧನೆಯಲ್ಲಿ ನಿನ್ನ ಮನೆಯನ್ನ ಒಂದು ದೇವರ ಆಲಯವನ್ನಾಗಿಸಿಕೊಳ್ಳುತ್ತಾ ನೀನಿರುವಂತಹ ಸ್ಥಳವನ್ನ ದೇವರ ಆಲಯವಾಗಿಸಿಕೊಳ್ಳುತ್ತಾ ನಿನ್ನ ಪ್ರಭುವನ್ನು ನೀನು ಆರಾಧಿಸುತ್ತಾ ಇರುವೆಯಾದರೆ ಒಂದು ನನ್ನ ಸಹೋದರ ಸಹೋದರಿ ನೀನು ಎಷ್ಟು ಭಾಗ್ಯವಂತಳು ಎಷ್ಟು ಭಾಗ್ಯವಂತಳು ಎಂಬುದಾಗಿ ನೀನು ಅರಿಯಬೇಕು ಹೌದು ತಾಯಿಯನ್ನ ನಾನು ನೋಡುತ್ತೇವೆ ಮಾತೆ ಮರಿಯಮ್ಮನವರು ನಿಂದೆ ಅವಮಾನಗಳು ಬಂದರೂ ಸಹ ಅವುಗಳನ್ನು ಯಾವುದನ್ನು ಲೆಕ್ಕಿಸಲಿಲ್ಲ ಅನ್ನಳನ್ನ ನೋಡುತ್ತೇವೆ ಒಂದು ಮಗು ಇಲ್ಲದೆ ಇರುವಾಗ ಇಗೋ ಆಕೆಯು ಬಂಚಿಯಾಗಿರುವಾಗ ದೇವರ ಆಲಯದಲ್ಲಿ ಕಣ್ಣೀರಿನಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥಿಸಿದಳು ವಿಶ್ವಾಸದಲ್ಲಿ ಕುಳಿತು ಪ್ರಾರ್ಥಿಸಿದಳು ಬೇರೆ ಇಂದು ನೀವು ಸ್ತುತಿಸಿರಿ ಸ್ತುತಿಸಿರಿ ನಿಮ್ಮ ಅವಶ್ಯಕತೆಗಳು ದೇವರಿಗೆ ಗೊತ್ತುಂಟು ನಮ್ಮ ವೇದನೆಗಳು ದೇವರಿಗೆ ಗೊತ್ತುಂಟು ನನ್ನ ತಂದೆಯ ಅವಶ್ಯಕತೆ ತಾಯಿಯ ಅವಶ್ಯಕತೆ ಮಕ್ಕಳ ಅವಶ್ಯಕತೆ ಗಂಡ ಹೆಂಡತಿಯ ಅವಶ್ಯಕತೆ ನೋವು ಕಣ್ಣೀರು ಎಲ್ಲ ದೇವರಿಗೆ ಗೊತ್ತು ಪ್ರತಿ ದಿನದಲ್ಲಿ ಬರೀ ನನ್ನ ತಂದೆಯ ಮೇಲೆ ಕರುಣೆ ತೋರಿ ತಾಯಿ ಮೇಲೆ ಕರುಣೆ ತೋರಿ ಹೆಂಡತಿ ಮೇಲೆ ಕರುಣೆ ತೋರಿ ಗಂಡನ ಮೇಲೆ ಕರುಣೆ ತೋರಿ ಅಂತೇಳಿ ಪ್ರಾರ್ಥಿಸಿ ಕೂತ್ಕೊಂಡ್ರೆ ಏನು ಪ್ರಯೋಜನವಿಲ್ಲ ನಾವು ಸ್ತುತಿಸಬೇಕು ದೇವರನ್ನ ಅರಸಬೇಕು ಅದಕ್ಕಾಗಿಯೇ ನಾವು ಈ ಲೋಕದಲ್ಲಿದ್ದೇವೆ ತಾಯಿ ಮಾತೆ ಮರೆಯಳಂತೆ ಯೇಸುವಿನಲ್ಲಿ ಪ್ರಿಯ ಪುತ್ರನನ್ನ ಪಡೆದುಕೊಂಡಂತ ತಾಯಿ ತಂದೆ ದೇವರನ್ನು ಆರಾಧಿಸಿದರು ಯೇಸುವೇ ತನ್ನ ಜೊತೆಯಲ್ಲಿದ್ದರೂ ಸಹ ತಂದೆ ದೇವರನ್ನು ಆರಾಧಿಸಿದರು ನಾವು ಆರಾಧಿಸೋಣವೇ ಆರಾಧಿಸೋಣವೇ ಜಪಿಸುವೆನಾ
ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಯೇಸುವೇ ನಿನ್ನ ಪಾದ ಸೇರುವವರೆಗೂ ಯೇಸುವೇ ನಿನ್ನ ಪಾದ ಸೇರುವವರೆಗೂ ಆಮೆನ್ ಆಮೆನ್ ಹಲ್ಲೆಲೂಯಾ ಸರಿ ಹೇಳುವ ಆಮೆನ್ ಹಲ್ಲೆಲೂಯಾ ಅಂದಾಗಿ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಸ್ತುತಿಸುವ ಪ್ರಿಯರೇ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಅಂದಾಗಿ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಸರಿ ಹೇಳುವ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ Jesus, 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 Jes
ಸ್ವಸ್ಥವಾಗಿ ಸ್ತುತಿಸುವ ಕಟ್ಟುಗಳು ಬಂಧನಗಳು ಬಿಡುಗಡೆ ಹೋಗುವಂತಹ ಸಮಯ, ಕಟ್ಟುಗಳು ಬಂಧನಗಳು ಒಡೆಯಲ್ಪಡುವಂತಹ ಸಮಯ, ಎಲ್ಲ ವಿಧವಾದಂತಹ ರೋಗ ಬಾಧೆಗಳು ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಮಯ, ಎಲ್ಲ ವಿಧವಾದಂತಹ ವ್ಯಾಧಿಗಳು ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಮಯ, ಸೈತಾನನ ಕುಡಿದ ತಂತ್ರಗಳು ಎಲ್ಲ ವಿಧವಾದಂತಹ ಹೋರಾಟಗಳು ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಪಡಿಸುವಂತಹ ಸಮಯ. ಸ್ತುತಿಸಿರಿ ಪ್ರಿಯರೇ, ಮನಸ್ಸಿನಿಂದ ಸ್ತುತಿಸಿರಿ, ಹೃದಯದಿಂದ ಸ್ತುತಿಸಿರಿ, ಆತ್ಮದಿಂದ ಸ್ತುತಿಸಿರಿ, ಶಕ್ತಿಯಿಂದ ಸ್ತುತಿಸಿರಿ, ಸ್ತುತಿಸಿರಿ. ಎಸ್, ಯುವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಟುಡೇ ಟಚ್ ಅಂಡ್ ಹೀಲ್ ಯು. ಯುವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ಟಚ್ ಅಂಡ್ ಹೀಲ್ ಯು, ಇಸ್ ರೆಡೀಮ್ ಯು, ಇಸ್ ರೆಡೀಮ್ ಯು. ಎಸ್, ಪ್ರಾರ್ಥಿಸಿ ಪ್ರಿಯರೇ, ಸ್ತುತಿಸಿ ಪ್ರಿಯರೇ, ಯೇಸುವನ್ನು ಆರಾಧಿಸಿ, ಯೇಸುವನ್ನು ಆರಾಧಿಸಿರಿ, ಸ್ತುತಿಸಿರಿ. ನಿಮ್ಮ ಎಲ್ಲ ದೇಹದ ಅವಯವಗಳಲ್ಲಿರುವಂತ ನರ ನಾಟಿ ಕೀಲು ಮಚ್ಚಿ ಮಾಂಸ ಮಂಡಳಿರುವಂತ ಎಲ್ಲ ಬಂಧನಗಳು ಬಿಚ್ಚಿ ಹೋಗುವಂತಹ ಸಮಯ. ನಿಮ್ಮ ದೇಹದಲ್ಲಿರುವಂತಹ ಟ್ಯೂಮರ್ಗಳಾಗಲಿ ಅಥವಾ ಕ್ಯಾನ್ಸರ್ಗಳಾಗಲಿ, ಯಾವುದೇ ಮಾರಕವಾದ ರೋಗ ವೇದನೆಗಳಿರಬಹುದು, ನೀವು ಸ್ತುತಿಸುವಾಗ, ಯೇಸುವಲ್ಲಿ ವಿಶ್ವಾಸ ಇಡುವಾಗ, ಯೇಸುವಿನ ನಾಮದಲ್ಲಿ ನೀವು ಭರವಸೆ ಇಡುವಾಗ, ಯೇಸುವಿನ ಮುಂದೆ ಮೊಣಕಾಲಿರುವಾಗ, ಯೇಸುವಿನಲ್ಲಿ ಕ್ಷಮಿಸಿ ಎಂದು ಪಶ್ಚಾತ್ತಾಪ ಪಡುವಾಗ, ಈಗ ಯೇಸುವಿನ ನಾಮದಲ್ಲಿ ಬಿಟ್ಟುಕೊಂಡೆ, ಯೇಸುವಿನ ರಕ್ತದಲ್ಲಿ ಬಿಟ್ಟುಕೊಂಡೆ, ಯೇಸುವಿನ ರಕ್ತದಲ್ಲಿ ನಿನಗೆ ಸೌಖ್ಯ. ಪ್ರಾರ್ಥಿಸಿ ನನ್ನ ಸಹೋದರ, ಪ್ರಾರ್ಥಿಸಿ ನನ್ನ ಸಹೋದರಿ, ಇದು ನಿನ್ನ ಮನಸ್ಸು ತಿಳಿಯಲಿ, ನಿನ್ನ ಹೃದಯ ತಿಳಿಯಲಿ. ನಿನಗೆ ಯಾವ ಚಿಂತೆಗಳು ಬೇಡ, ಬೇರೆ ಯಾವ ವೇದನೆಗಳು ಬೇಡ, ಬೇರೆ ಯಾವ ಯೋಚನೆಗಳು ನಿನಗೆ ಬೇಡ. ನಿನ್ನ ತಂದೆಯನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ಗಂಡನನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ತಾಯಿಯನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ಹೆಂಡತಿಯನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ಮಕ್ಕಳನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ಎತ್ತವರನ್ನು ಕುರಿತಾದ ಯೋಚನೆ ಬೇಡ, ಬಂಧು ಮಿತ್ರರನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ಆಸ್ತಿ ಅಂತಸ್ತನ್ನು ಕೆಲಸವನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ವೀಸವನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ಅವಮಾನಗಳನ್ನು ಕುರಿತಾದ ಯೋಚನೆ ಬೇಡ, ನಿನ್ನ ಏಕಾಂಗಿತನದ ಯೋಚನೆಗಳು ಬೇಡ. ಇಗೋ ಯೇಸು ಈ ಕ್ಷಣದಲ್ಲಿ, ಇಗೋ ನಿನ್ನೊಡನೆ ಆಗಮಿಸುವಂತಹ ಸಮಯ, ಇಗೋ ಶಕ್ತಿಯಾಗಿ ವೇಗವಾಗಿ ಅಭಿಷೇಕವಾಗಿ ನಿನ್ನಲ್ಲಿ ಆಗಮಿಸುವಂತಹ ಸಮಯ. ಯೇಸುವನ್ನು ಕರಿ, ಯೇಸುವಿನಲ್ಲಿ ಬಂದಿರಿ ಎಂದು ಕರಿ. ಇಗೋ ಯೇಸುವಿನ ಸ್ವರಕ್ಕೆ ಕಿವಿಗೊಳ್ಳುವಂತಹ ಸಮಯ. ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ಎಂದು ಕೇಳು. ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ಎಂದು ಹೇಳು. ಯೇಸುವೆ 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 ಎಂದು ಕರೆ. ಯೇಸು 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 ಸುಂದರ ರಾತ್ರಿಗಾಗಿ ಸ್ತೋತ್ರ ಸ್ವಾಮಿ. ಈ ಸುಂದರ ರಾತ್ರಿಯಲ್ಲಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಆರಾಧಿಸುವಂತೆ ಮಾಡಿದ ಕಾರ್ಯ ಸ್ತೋತ್ರ ಸ್ವಾಮಿ. ದೇವ ಸ್ತುತಿಸುವಿನ, ದೇವ ಜಪಿಸುವಿನ,
ದೇವಾ ಸ್ತುತಿಸುವೆ ದೇವಾ ಜಪಿಸುವೆ ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ ಯೇಸುವೆ ನಿನ್ನ ಪಾದ ಸೇರುವವರೆಗೂ ಯೇಸುವೆ ನಿನ್ನ ಪಾದ ಸೇರುವವರೆಗೂ ಯೇಸುವೆ ನಿನ್ನ ಪಾದ ಸೇರುವವರೆಗೂ ಯೇಸು ಮುಟ್ಟಿದಂತಹ ಸಮಯವಿದು. ಯಾರೆಲ್ಲ ಹರ್ಷಿಸಿ ಆನಂದಿಸಿದೆವೋ ಅವರೆಲ್ಲರಲ್ಲಿ ದೇವರ ಆತ್ಮರ ಪ್ರಸನ್ನತೆಯು ಕವಿದಂತಹ ಸಮಯವಿದು. ಬೇರೆ ದೇವರನ್ನು ಸ್ತುತಿಸುವಾಗ ನಮ್ಮ ಕಟ್ಟುಗಳು ಬಂಧನಗಳು ಒಡೆಯಲ್ಪಡುತ್ತದೆ, ರೋಗ ಬಾಧೆಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಪ್ರಿಯರೆ, ಈ ದಿನ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ಪ್ರಾರ್ಥಿಸುವ ಪ್ರಿಯರೆ, ನಿನ್ನೆ ಆರಾಧನೆಯಲ್ಲಿ ನಾವು ಒಂದು ವಿಷಯವನ್ನು ಕೇಳಿದೆವು. ನಡೆಯುವಂತಹ ಒಂದು ವಿಮಾನ ಅಪಘಾತದ ಬಗ್ಗೆ ನಿನ್ನೆ ನಾವು ಧ್ಯಾನಿಸಿದೆವು. ವಿಮಾನ ಅಪಘಾತಕ್ಕಾಗಿ ಪ್ರಾರ್ಥಿಸಲು ಪವಿತ್ರಾತ್ಮರು ಕೊಟ್ಟ ಪ್ರೇರಣೆಯನ್ನು ನಾವು ನಿನ್ನೆ ಧ್ಯಾನಿಸಿದೆವು. ಪ್ರಿಯರೆ, ಆದರೆ ಇಂದು ಒಂದು ವಿಮಾನ ಅಪಘಾತದಲ್ಲಿ 62 ಜನರು ಮರಣ ಹೊಂದಿದ್ದಾರೆ. 62 ಜನ ಮರಣ ಹೊಂದಿದ್ದಾರೆ. ದೇವರು ಕೊಟ್ಟಂತಹ ಸಂದೇಶ ಯಾರಿಂದಲೂ ತಡೆಯಲು ಸಾಧ್ಯವಾಗಲಿಲ್ಲ. ಫ್ಲೈಟ್ ಟೇಕಪ್ ಆಗಬೇಕಾದ್ರೇ 5 ನಿಮಿಷದಲ್ಲಿ ಸಮುದ್ರದಲ್ಲಿ ಬಿದ್ದು ಹೋದಂತಹ ವಿಮಾನ, 62 ಜನರ ಮರಣ. ಪ್ರಿಯರ ಆತ್ಮಗಳ ಮೇಲೆ ದೇವರ ಕರುಣೆ ಹರಿಸುವಂತೆ ಸಾಧಿಸೋಣ. ಅಂತೆ ಈ ದಿನದಲ್ಲಿ ಕೊಲೆಗೈಯಲ್ಪಟ್ಟಂತಹ ಆತ್ಮಗಳು, ನೆಲೆಯಿಲ್ಲದ ಅಲಿಯುತ್ತಿರುವಂತಹ ಆತ್ಮಗಳು, ಆತ್ಮಹತ್ಯೆ ಮಾಡಿ ಮರಣ ಹೊಂದಿದಂತಹ ಆತ್ಮಗಳು, ಯುದ್ಧದಲ್ಲಿ ಮಡಿದಂತಹ ಆತ್ಮಗಳು, ಸ್ವಾಭಾವಿಕವಾಗಿ ಮಡಿದಂತಹ ಆತ್ಮಗಳು, ಎಲ್ಲ ಆತ್ಮಗಳನ್ನು ಪ್ರಭುವಿನ ಕೈಗೆ ಸಮರ್ಪಿಸೋಣ. ಈ ಲೋಕದಲ್ಲಿ ಅವರ ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಅಂತ ಇಂದು ICUಯಲ್ಲಿ ವೆಂಟಿಲೇಟರ್ಗಳಲ್ಲಿ ಮರಣದ ಹೋರಾಟದಲ್ಲಿರುವ ಮಕ್ಕಳನ್ನು ಸ್ಮರಿಸೋಣ. ಎಲ್ಲ ಮಕ್ಕಳು ಸೌಖ್ಯ ಹೊಂದುವಂತೆ ಪ್ರಾರ್ಥಿಸೋಣ. ವಿಶೇಷವಾಗಿ ಮಹಾಮಾರಿಯಾಗಿ ಇಡೀ ವಿಶ್ವದಾದ್ಯಂತ ವ್ಯಾಪಿಸುತ್ತಿರುವಂತಹ ಈ ಕೊರೋನಾ ವೈರಸ್ ಪ್ರಭು ಯೇಸುವಿನ ರಕ್ತದಲ್ಲಿ ನಾಶವಾಗುವಂತೆ, ಪ್ರಭು ಯೇಸುವಿನ ಶ್ವಾಸದಲ್ಲಿ ನಾಶವಾಗುವಂತೆ ನಾವು ಪ್ರಾರ್ಥಿಸೋಣ. ಪವಿತ್ರ ಆತ್ಮರ ಕೃಪಾ ಅವರ ಪ್ರಸಾದ ಪ್ರತಿಯೊಂದು ಕುಟುಂಬದ ಮೇಲೆ ಇಳಿದು ಬರುವಂತೆ. ಹೋಲಿ ಸ್ಪಿರಿಟ್ ಕಮ್ ಅಪಾನ್ ಮೀ, ಬನ್ನಿ ಕರೀರಿ ಪ್ರಿಯರಿ, ಕರೀರಿ ಪವಿತ್ರ ಆತ್ಮ. ಮೈ ಹೋಲಿ ಸ್ಪಿರಿಟ್ ಕಮ್ ಅಪಾನ್ ಮೀ ಅಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಕುಟುಂಬದ ಮೇಲೆ ಬರುವಂತೆ ಪ್ರಾರ್ಥಿಸೋಣ. ಅಂತೆ ಈ ದಿನದಲ್ಲಿ ದೇವರು ಮಾಡಿದಂತಹ ಮಹತ್ ಕಾರ್ಯಕ್ಕಾಗಿ ನಾವು ಸ್ತುತಿಸೋಣ. ನೆಲೆಯಲ್ಲಿ ಇರುವಂತಹ ಆತ್ಮ ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು ಸಮರ್ಪಿಸೋಣ. ಹಾಗೂ ಹಗಲು ರಾತ್ರಿ 1 ತಿಂಗಳಿಂದ ದೆಹಲಿಯಲ್ಲಿ ಧರಣಿ ನಡೆಸುತ್ತಿರುವಂತಹ ಎಲ್ಲ ರೈತರಿಗಾಗಿ, ಅವರೆಲ್ಲ ಕೋರಿಕೆಗಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ. ದೇಶವನ್ನು ಆಳುವಂತಹ ಅಧಿಕಾರಿಗಳಿಗಾಗಿ, ಆಳುವವರಿಗಾಗಿ ಪ್ರಾರ್ಥಿಸೋಣ.
ಹಗಲು ರಾತ್ರಿ ಮಳೆಯಲ್ಲಿ ಚಳಿಯಲ್ಲಿ ಇರುವಂತಹ ರೈತರುಗಳು ತಮ್ಮ ಆ ಒಂದು ಉಗ್ರವಾದ ಹೋರಾಟದಿಂದ ಹೊರಗೆ ಬರಲು ದೇವರ ಆತ್ಮರ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಪವಿತ್ರ ಆತ್ಮ ಪ್ರೇರಣೆ ಪ್ರತಿಯೊಬ್ಬರಿಗೆ ನಡೆಸುವಂತೆ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸೋಣ. ಸ್ತುತಿಸಿ ಪ್ರಾರ್ಥಿಸಿ, ಸ್ತುತಿಸಿ ಪ್ರಾರ್ಥಿಸಿ. ಸ್ತುತಿಗಳಿಂದ ಕಟ್ಟುಗಳು ಬಂಧನಗಳು ಬಿಡುಗಡೆ. ಪವಿತ್ರಾತ್ಮನ ಕರೆದು ಪ್ರಾರ್ಥಿಸುವ ಅದೇ ಸ್ವರ್ಗೀಯ ಆತ್ರೆಯ ಶುಶ್ರೂಷೆಗಾಗಿ ಪ್ರಾರ್ಥಿಸುವ ಸ್ವಾಮಿ, ಸ್ವರ್ಗೀಯ ಆತ್ರೆಯ ಶುಶ್ರೂಷೆಗಳನ್ನು ನೀವು ಒಪ್ಪಿಸಿ ಕೊಡುತ್ತೇನೆ ರಾಜ. ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳನ್ನ, ಈ ಮಕ್ಕಳಿರುವಂತಹ ಹೋರಾಟಗಳನ್ನ, ಈ ಮಕ್ಕಳಿರುವಂತಹ ಕಣ್ಣೀರನ್ನ, ದುಃಖಗಳನ್ನ, ಸಾಲಗಳನ್ನ, ವೇದನೆಗಳನ್ನ, ಭಿನ್ನ ಪ್ರಾರ್ಥನೆಗಳನ್ನ ಸ್ವಾಮಿ ನಿಮ್ಮ ಪರಿಶುದ್ಧ ಶಿಲುಬೆಯ ಬಳಿಕೆ ಒಪ್ಪಿಸಿಕೊಂಡಿದ್ದೇನೆ ರಾಜ. ಈ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸಿರುವಂತಹ ಪ್ರತಿಯೊಬ್ಬ ಮಕ್ಕಳ ಕಣ್ಣೀರನ್ನ ಒರೆಸುವರು ನೀವಾಗಿದ್ದೀರಿ ಸ್ವಾಮಿ ದೇವ. ಆಶೀರ್ವದಿಸಿರಿ ಸ್ವಾಮಿ, ಅಭಿಷೇಕಿಸಿರಿ ಸ್ವಾಮಿ. ಇವರ ಬಳಿಯೆಲ್ಲ ಯಾರೆಲ್ಲ ನನಗಾಗಿ ಪ್ರಾರ್ಥಿಸಿ ಎಂದು ಹೇಳಿದರೋ ಅವರೆಲ್ಲರನ್ನ ನಿಮ್ಮ ಶಿಲುಬೆಯ ಬಳಿಕೆ ಸಮರ್ಪಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಇವರ ಮಕ್ಕಳನ್ನ, ಎತ್ತವರನ್ನ, ಒಡವಟ್ಟಿದವರನ್ನ, ಪತಿ ಪತ್ನಿಯನ್ನ, ಇವರು ಪ್ರೀತಿಸುವ ವ್ಯಕ್ತಿಗಳನ್ನ, ಬಂಧು ಮಿತ್ರಾದಿಗಳೆಲ್ಲರನ್ನ ನಿಮಗೆ ಸಮರ್ಪಿಸಿ ಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಈ ಸ್ವರ್ಗೀಯ ಯಾತ್ರೆಯ ಎಲ್ಲ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತೇವೆ ರಾಜ. ಈ ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವ ಪ್ರತಿಯೊಂದು ಮಕ್ಕಳನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ ರಾಜ. 24 ಗಂಟೆಗಳ ಶುಶ್ರೂಷೆಯನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಕರುಣಿಸಿರಿ ರಾಜ. ಕರುಣಿಸಿರಿ ದೇವ. ನಮ್ಮ ಬಲಹೀನತೆಗಳನ್ನು ತೆಗೆದು ಹಾಕಿರಿ ರಾಜ. ಸ್ವಾಮಿ, ಈ ರಾತ್ರಿ ಇಹಲೋಕದ ಯಾತ್ರೆಯೇ ನಮ್ಮದು ಕೊನೆಯದು ಎಂಬುದಾದರೆ ಸ್ವಾಮಿ, ಈ ಲೋಕದಲ್ಲಿ ನಾವು ಅರಿತು ಅರಿಯದ ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಳ್ಳಿರಿ ರಾಜ. ಒಂದು ಪಕ್ಷ ನಾಳೆಯೂ ಸಹ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸಜ್ಜನರಾಗಿ ಜೀವಿಸಲು, ನಿಮಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಲು, ನಿಮ್ಮ ಸಾಮ್ರಾಜ್ಯವನ್ನು ಸಾರುವ ಮಕ್ಕಳಾಗಿ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ರಾಜ. ಸ್ವಾಮಿ, ಈ ಸಮಯದಲ್ಲಿ ನಿಮ್ಮ ಮುಂದೆ ಪ್ರಾರ್ಥಿಸಿದಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಅನಾಥ ಮಕ್ಕಳನ್ನ, ನಿರ್ಗತಿಕ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಜ್ಞಾನವಿಲ್ಲದ, ವಿವೇಕವಿಲ್ಲದ, ಬುದ್ಧಿ ಇಲ್ಲದ, ತಿಳುವಳಿಕೆ ಇಲ್ಲದ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಮೊಬೈಲ್ಗೆ ಸಿಲುಕಿ ಹೋಗಿರುವಂತಹ, ಇಂಟರ್ನೆಟ್ಗೆ ಸಿಲುಕಿ ಹೋಗಿರುವಂತಹ, ಪಾಪದ ಬೆಲೆಗೆ ಸಿಲುಕಿ ಹೋಗಿರುವಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಪವಿತ್ರಾತ್ಮರು ನಂದ ಹೃದಯದಲ್ಲಿರುವಂತಹ ಎಲ್ಲ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಸ್ವರ್ಗೀಯ ಯಾತ್ರೆಯಲ್ಲಿ ಶುಶ್ರೂಷೆ ಮಾಡುವಂತಹ ಎಲ್ಲ ಶುಶ್ರೂಷಕರು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ರಾತ್ರಿಯು ಆತ್ಮೀಯತೆಯ ಚಿಂತನೆಗಾಗಿ, ನಾನು ಹೇಗೆ ಸಾಯಬೇಕು, ನಾನು ವಿಷ ಕುಡಿಯಬೇಕು, ನಾನು ಹೇಗೆ ಸಾಯಬೇಕೆಂದು ಚಿಂತಿಸುತ್ತಿರುವ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ನಾವೆಲ್ಲರೂ ವಿಶ್ವಾಸದಿಂದ ವಾಗ್ದಾನ ಪ್ರಾರ್ಥನೆ ನೀಡೋಣ. ಎಲ್ಲರ ವಿಶ್ವಾಸದಲ್ಲಿ ಈ ವಾಗ್ದಾನ ಪ್ರಾರ್ಥನೆ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗ ಮೆರಗಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು, ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಾಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು
ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ. ಸ್ವರ್ಗೀಯಾತ್ರೆ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ. ಆಮೇನ್, ಆಮೇನ್. ಎಲ್ಲರೂ ವಿಶ್ವಾಸದಿಂದ ಪ್ರವೇಶ ಕಲಿಸಿದ ಪ್ರಾರ್ಥನೆಯನ್ನು ನಡುವೆ ಸ್ವರ್ಗದ ದೇವರ ಮತ್ತೆ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಭೂಮಿಯರ ಪ್ರಸಾದ ಪುರಣಿ ಪ್ರಭುನಿಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭುನಿಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭುನಿಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರವಾಗಲಿ. ಪ್ರೀಸಲು ಪ್ರಿಯರೇ, ನನಗಾಗಿಯೂ ಪ್ರಾರ್ಥಿಸಿ, ನನ್ನ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ಪ್ರತಿದಿನ ಈ ಶಿಲುಬೆ ಆರಾಧನೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಿಮ್ಮ ಬಂಧುಗಳು, ಮಿತ್ರರು, ಕುಟುಂಬದಲ್ಲಿರುವವರು, ಪತಿ ಪತ್ನಿ ಹೊರದೇಶದಲ್ಲಿ ಎಲ್ಲೇ ಇರಬಹುದು, ಬನ್ನಿ ನಾವೆಲ್ಲರೂ ಸೇರಿ ಈ ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರಭುವನ್ನ ಅರಸೋಣ. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸುವರು. ಆಗ ಪ್ರತಿದಿನ ಮಧ್ಯಾಹ್ನ 3:30 ಶುಶ್ರೂಷೆ, ದೇವರ ವಾಕ್ಯ, ಭೋಜನ ನಾವೆಲ್ಲರೂ ಒಂದಾಗೋಣ. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ ಎಂದು ಹಾರೈಸುತ್ತೇನೆ. ಪುತ್ರರೊಡಗೂಡಿ ಅರಸೇ ಮನು ತಾಯೇ, ಪುತ್ರರೊಡಗೂಡಿ ಅರಸೇ ಮನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ.